Hi. ಹಾಯ್ ಎಲ್ಲರಿಗೂ, ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವಂತಹ ನಮಸ್ಕಾರಗಳು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಒಂದು ಎಕ್ಸಿಬಿಷನ್ ಓಪನ್ ಮಾಡಿದ್ದಾರೆ. ಹನುಮ ಜಯಂತಿಗೆ ನಾವು ಊರಿಗೆ ಹೋದಾಗ ಸೊ ಎಕ್ಸಿಬಿಷನ್ ಇದೆ ಅಂತ ಗೊತ್ತಾಗಿ ನಾವು ಫ್ಯಾಮಿಲಿ ಹೋಗಿದ್ವಿ. ಸೊ ಇದು ದಸರಾ ಪ್ರಯುಕ್ತ ಮತ್ತು ವಸ್ತು ಪ್ರದರ್ಶನ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ, ಆಲ್ರೆಡಿ ಫ್ರೆಂಡ್ ಸರ್ಕಲ್ ಮೀಟ್ ಆಗಿಬಿಟ್ಟಿದ್ದಾರೆ. ಅಮ್ಮ ಫ್ರೆಂಡು, ಸೊ ಇವರು ಯಶೋಧ ಜೈನ್ ಅಂತೇಳಿ ನಮ್ಮ ಮೇಜರು. ಸೊ ಇದು ನಮ್ಮ ಚಾನು, ಯೂಟ್ಯೂಬ್ ಚಾನು. ಸೊ ಅವರು ಚಾನಲ್ ವಿಚಾರಿಸ್ಕೊಂಡು ಚಾನು ಜೊತೆ ಮಾತಾಡ್ತಾ ಇದ್ರು. ಸೊ ಎಕ್ಸಿಬಿಷನ್ ಓಪನ್ ಆಗಿ ಆಲ್ಮೋಸ್ಟ್ ಒಂದು ವಾರದ ಮೇಲಾಯಿತು. ಸೊ ಇನ್ನೂ ಯಾರಾದರೂ ಹೋಗಿಲ್ಲ ಅಂತಂದರೆ, ಚಂದ್ರಪಟ್ಟಣದಲ್ಲಿರೋರು ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ. ಪಿಂಕಿ ಮಮ್ಮಿ ಅಲ್ಲಿ, ಪಿಂಕಿ ಮಮ್ಮಿ ಟ್ರೈನು, ಟ್ರೈನು ಕಾರ್ ಬೇಕಾ, ಟ್ರೈನ್ ಬೇಕಾ, ಹಾ ಕಾರ್ ಬೇಕಾ, ನೋಡಿ ಟ್ರೈನು. ಸೊ ನಮ್ಮ ಚಾನು ಫಸ್ಟ್ ಕಾರ್ ಆಡ್ತೀನಿ ಅಂತಂದು, ಸೊ ಅದಕ್ಕೆ ನಾವು ಕಾರ್ ಗೇಮ್ ಆಡ್ಸೋಣ ಅಂತಂದು, ಸೊ ಕಾರ್ ಗೇಮ್ ಫಸ್ಟ್ ಆಡಕ್ಕೆ ಸೆಲೆಕ್ಟ್ ಮಾಡಿದ್ವಿ. ನೋಡ್ತಾ ಇದ್ದಾರಲ್ಲ, ಅವ್ರು ತುಂಬ ಖುಷಿಯಾಗಿದ್ಲು. ಅವರಮ್ಮ ಹೆದರ್ಕೋಬೇಡ ಅಂತ ಹೇಳ್ತಾ ಇದ್ರು, ನಮಗೆಲ್ಲ ಬಾಯ್ ಬಾಯ್ ಮಾಡ್ತಾ ಇದ್ಲು, ಧೈರ್ಯವಾಗಿದ್ಲು. ಅವಳ ಪಕ್ಕದಲ್ಲಿ ಒಬ್ಬರನ್ನು ಕೂರಿಸಿದ್ದಾರೆ, ಅವಳು ಹೆದರ್ಕೋತಾಳೆ ಅಂತ ನಮ್ಮ ಚಾನು ಪಕ್ಕದಲ್ಲಿ ಅವಳನ್ನು ಕೂರಿಸಿದ್ದಾರೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ, ನೋಡೋಣ ನಮ್ಮ ಚಾನು ಹೆಂಗೆ ಎಂಜಾಯ್ ಮಾಡ್ತಾ ಅಂತ. ಶಿ ಎಂಜಾಯ್ಡ್ ಎಲ್ಲ ಟೆನ್ಷನ್, ನೀವು ನೋಡಿ. ಸೊ ಅವ್ಳ ಖುಷಿ ನೋಡಿ ಅಲ್ಲಿ, ಅವಳು ಫುಲ್ ಏನು ಎದುರಲೇ ಇಲ್ಲ, ತುಂಬ ಚೆನ್ನಾಗಿ ಆಟ ಆಡೋದು. ಚಾನು, ಚಾನು ಇಲ್ಲಿ 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 ಇದು ಡ್ರ್ಯಾಗನ್ ವೀಲ್. ಸೊ ನೆಕ್ಸ್ಟ್ ಡಕ್ ಬ್ರೇಕ್ ಡ್ಯಾನ್ಸ್ ಇದೆ. ಸೊ ಬ್ರೇಕ್ ಡ್ಯಾನ್ಸ್ ಗೇಮ್ ಇದು. ಆ್ಯಂಡ್ ನೆಕ್ಸ್ಟ್ ಸಣ್ಣ ಮಕ್ಕಳಿಗೆ ಅವರು ಹತ್ತಿ ಇಳಿಯೋದು ಜಾರ್ಗುಪೇ ಟೈಪು. ಚಾನು ಆಡ್ತೀನಿ ಅಂದ್ಲು, ಬಟ್ ಚಾನು ವಯಸ್ಸವ್ರು ಯಾರು ಇರಲಿಲ್ಲ ಅಂಥೇಳಿ ನಾವು ಅದಕ್ಕೆ ಆಡಕ್ಕೆ ಕಳಿಸಲಿಲ್ಲ. ಸೊ ನೆಕ್ಸ್ಟ್ ಬೋಟಿಂಗ್ ಇದು, ಸಣ್ಣ ಮಕ್ಕಳು ಬೋಟಿಂಗ್. ಆಯ್ತಾ? ಹಾಯ್ ಹಾಯ್. ಎಸ್, ಫೈನಲಿ ಅವಳು ಟ್ರೈನಲ್ಲೂ ಕೂಡ ಕೂತ್ಲು. ಸೊ ನಾವು ರಿಯಲ್ ಟ್ರೈನಲ್ಲೇ ಕರ್ಕೊಂಡು ಹೋಗಿದ್ವಿ ಅವಳಿಗೆ. ಎವ್ರಿ ಟೈಮ್ ಊರ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲೇ ಹೋಗ್ತೀವಿ, ಬಟ್ ಸ್ಟಿಲ್ ಈ ಎಕ್ಸಿಬಿಷನ್ ಇರೋ ಒಂದು ಟ್ರೈನ್ ಫ್ರೆಂಡ್ ಫೀಲೇ ಇರುತ್ತೆ. ಸೊ ಈ ಟ್ರೈನ್ಗೆ ನಮ್ಮ ಮನೆಯವರು ಮತ್ತು
ನಮ್ಮ ಚನಸ್ಯ ಇಬ್ಬರು ಹತ್ತಿದ್ರು, ಸೊ ಅವ್ರ ಜೊತೆ ಹೋಗ್ಲಿರಲಿ ಅಂತ ನಮ್ಮ ಮನೆಯವ್ರನ್ನ ಹತ್ತಿದ್ವಿ. ಸೊ ಇಬ್ಬರು ತುಂಬ ಎಂಜಾಯ್ ಮಾಡಿದ್ರು ಟ್ರೈನಲ್ಲಿ. ಬ್ರೇಕ್ ಡ್ಯಾನ್ಸಿಗೆ ಚಾನನ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಅಮ್ಮ ಬೇಡ ಅಂತ ಹೇಳಿದ್ರು, ಎದುರುತ್ತಾಳೆ ಅಂತ. ಸೊ ನನಗೆ ತುಂಬ ಭಯ ಆಗಿತ್ತು ಅಲ್ಲಿ. ಸೊ ಬ್ರೇಕ್ ಡ್ಯಾನ್ಸ್ಗೆ ಚಾನನ್ನ ಕರ್ಕೊಂಡು ಹೋಗದೇ ಇರೋದೇ ತುಂಬ ಒಳ್ಳೆಯದಾಯಿತು. ಸೊ ಆಟ ಆಡಿದ್ದಾಯಿತು, ಈಗ ಸ್ವಲ್ಪ ಏನಾರ ತಿನ್ಬೇಕಲ್ವಾ. ಸೊ ಇವಾಗ ನಾವು ಬಂದಿರೋದು ಸ್ಪ್ರಿಂಗ್ ಪೊಟ್ಯಾಟೋ ಒಂದು ಕ್ಯಾಂಟೀನ್ಗೆ, ಸೊ ಕ್ಯಾಂಟೀನ್ ಮೆಸೀನ್ಸ್ ಒಂದು ಶಾಪ್ ಹಾಕ್ಕೊಂಡಿದ್ದಾರೆ ಅವರಲ್ಲಿಗೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ನೀವು ಆಲೂನ ಒಂದು ಅದನ್ನ ರೋಲ್ ಮಾಡಿ ಸ್ಪ್ರಿಂಗ್ ಮಾಡಿ ಅದನ್ನ ಫಸ್ಟ್ ಎಣ್ಣೆಲಿ ಇದು ಮಾಡಿ ಆಮೇಲೆ ಕರೆದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ. ಸೊ ಇದನ್ನ ಟೇಸ್ಟ್ ಮಾಡೋಕ್ಕೆ ನಾವು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಒಂದು ಕ್ಯೂ ಇತ್ತು ಟೋಕನ್ ಕ್ಯೂ. ಸೊ ಹಾಗಾಗಿ ಇದ್ರ ಮಾಡೋ ಪ್ರೊಸೆಸ್ನ ಚರ್ಚೆ ಮಾಡೋಣ ಅಂತೇಳಿ ಸೊ ನಾನು ಮಾಡಿದ್ದೀನಿ. ಸೊ ಫೈನಲಿ ರೆಡಿ ಆಗಿದೆ. ಸೊ ಇದರಲ್ಲೂ ಕೂಡ ನಮಗೆ ಬರಬೇಕಾಗಿರೋ ಒಂದು ಸ್ಪ್ರಿಂಗ್ ಪೊಟ್ಯಾಟೋ ರೆಡಿ ಇದೆ. ಸೊ ಇದನ್ನ ಉದ್ದಿದ್ದಾರೆ ನೋಡಿ, ಉಪ್ಪು ಖಾರ ಮತ್ತು ಹುಚ್ಚು ಎಲ್ಲ. ನೀನು ಕಟ್ ಮಾಡ್ಕೋ. ಹೆಂಗೆ ಜಾತ್ರೆ ಜಾತ್ರೆ ಜಾತ್ರೆ. ಸೊ ನೆಕ್ಸ್ಟ್ ನಾವು ಲಗ್ಗೆ ಇಟ್ಟಿದ್ದು ಹಪ್ಪಳಾಗೆ. ಸೊ ಬಿಗ್ ಬಿಗ್ ಹಪ್ಪಳಾಗೆ. ಸೊ ಒಂದು ಹಪ್ಪಳ ತಗೊಂಡ್ವಿ. ಹೆಂಗಿದೆ ಹಪ್ಪಳ? ಹಪ್ಪಳ ಹಪ್ಪಳ ಹೆಂಗಿದೆ?
ಹೊಡೆದೋ ಬಡ್ದದು ಹೊಡೆದೋ ಬಡ್ದ ಮೇಲೆ ಮತ್ತೆ ಸಿಂಪಲ್ ಆಗಿ ಹಾಕ್ಬಿಡಿ. ಫೈನಲಿ ನಾವು ಚಾನವನ್ನು ಆಟಾಡಲಿಕ್ಕೆ ಬಾಲ್ ತೊಗೊಂಡು ಈ ಎಕ್ಸಿಬಿಷನಿಂದ ಹೊರಟ್ವಿ. ಸೊ ಇದೇ ರೀತಿ ನೀವು ಯಾರಾದರೂ ಎಕ್ಸಿಬಿಷನಿಗೆ ಬಂದಿಲ್ಲ ಅಂದರೆ ಚಂದ್ರಮಣದವರು ಬಂದು ಒಂದ್ಸರಿ ವಿಸಿಟ್ ಮಾಡಿ. ಸೊ ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ ಚೆನ್ನಾಗಿದೆಯಾ? ಓಕೆ ಓಕೆ.